ಹೇಳಿ ಹಾ ಸೂಪರ್ ಅಯ್ಯಯ್ಯೋ ಏನ್ರಿ ನಾನ್ ನಿಮ್ಗಲ್ವಾ ಕಾಫಿ ಕೊಟ್ಟಿದ್ದು ನಿಮ್ ದೇಹಕ್ಕ ಕಾಫಿ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಮ್ಮ ಅದಕ್ಕೆ ಬನ್ನಿ ಮೊದ್ಲು ತೊಳಿತೀನಿ ಏನಯ್ಯ ನಡೀತಾ ಇದೆ ಇಲ್ಲಿ ಯಾವ್ದೋ ತಪ್ಪು ನಡಿಯೋ ಹಾಕಿದೆ ಯೋ ಒಂದು ಅದ್ಭುತವಾದ ಕಾಫಿ ಕೊಟ್ಟಿದ್ದಾರೆ ಅದನ್ನ ನೆಮ್ಮದಿಯಿಂದ ರುಚಿ ನೋಡಿ ಕುಡಿತಾ ಇದ್ದೀನಿ ಈಗ ಬಂದು ತಪ್ಪು ನಡಿತಿದೆ ಅದ್ ನಡೀತಾ ಇದೆ ಅಂತ ಹೇಳ್ತೀಯಾ ಒಂದ್ ಕಾಫಿನು ನೆಮ್ದಿಯಾ ಕುಡಿಯಕ್ ಬಿಡಲೇನಯ್ಯ ನೀನು ಯೋ ಮುತ್ತಣ್ಣ ನಿನಗೆ ಬದಲಾಯಿಸಕ್ಕೆ ಆಗಲ್ಲ ಕಣಯ್ಯ ನಿನಗೆ ಕಾಫಿ ಮುಖ್ಯ ಆಗೋಯ್ತಲ್ಲ ನಾನೊಬ್ಬ ಬದ್ಲಾಗಿ ದೇಶ ಆಳ್ಬೇಕಾ ಇಲ್ಲ ದೇಶನ್ ಬದ್ಲಾಯಿಸ್ಬೇಕಾ ಯಾಕೆ ಸುಮ್ನೆ ಜೀವ ತಿ

ಅಮ್ಮ ಎಲ್ಲಿಕ್ ಶಕ್ತಿ ಹೊರಟೆ ಎಲ್ಲೂ ಇಲ್ಲಮ್ಮ ಹಾಗೆ ಸುಮ್ನೆ ಶಕ್ತಿ ಹುಡುಕ್ತಾ ಇದೆ ಇದೆ ಮಳೆ ಬರೋ ತರ ಇದೆ ಈ ಸಮಯದಲ್ಲಿ ಎಲ್ಲ ಹೋಗ್ತೀಯ ನೀನು ಅಪ್ಪ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ ನೋಡಿ ಅದನ್ನ ನೋಡೋದ್ ಬೇಡ್ವಾ ಇಲ್ಲೇ ಪಕ್ದಲ್ಲಿ ತುಂಬಾ ದೂರ ಎಲ್ಲ ಹೋಗಲ್ಲ ಹ ಸರಿ ಎಲ್ಲಿ ಹೋದ್ರು ಗೊತ್ತಿಲ್ಲಪ್ಪ ಏನೋ ಫೋನ್ ಬಂತು ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ಇಲ್ಲೇ ಇಲ್ಲ ಪಕ್ದಲ್ಲಿರ್ತಾರಪ್ಪ ಸರಿ ನೋಡ್ಕೊಂಡು ಹೋಗೋಣ ಏನು ಗೊತ್ತಿಲ್ವಾ ಈಗ ಇಬ್ರು ಕಾಫಿ ಕುಡಿಬೇಕಾದ್ರೆ ಮಾತಾಡ್ಕೊಂಡು ನಿಂತಿದ್ರು ಅವನೇನೋ ಕಿವಿಯಲ್ಲಿ ಹೇಳಿ ಒಂಟಿಯಾಗಿ ಹೋದ ಈಗ ಈ ಶಕ್ತಿನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳಲ್ಲ ಏನೋ ಇದೆ ಇಲ್ಲಿ ಆಹಾ ಮುತಣ್ಣ ಹ್ಮ್ ನಾನ್ ಅನ್ಕೊಂಡಿದ್ ಸರಿ ಇದೆ ಕಣಯ್ಯ ನಮಗೆ ಗೊತ್ತಿಲ್ಲದೆ ಇಲ್ಲೇನೋ ನಡೀತಿದೆ ಏನೋ ನಡೆಯುತ್ತಿದ್ದೆ ಪ್ರಪಂಚದಲ್ಲಿ ಮರ್ಮವಾಗಿರಿದೆಯಲ್ಲ ಏನೋ ನಡೀತಿದ್ದೆ ಪ್ರಪಂಚದಲ್ಲಿ ಏನ ಅರ್ಥ ಎಲ್ಗ ಬಾ ಅಂತ ತಾನೆ ಬಾರಿಯ ಬಾ ಅಂತ ಹೇಳಿದೆ ನಾನು ಬೇರೆ ಬರೋ ಹಾಗಿದೆ ಇವ್ರು ಬೇರೆ ಬರ್ಲಿಲ್ವೇ ಯಾಕೆ ಬರ್ಬೇಕಾದ್ರೆ ಅಪ್ಪ ಅಮ್ಮನ್ ನೋಡ್ಬಿಟ್ಟು ಅವ್ರ ಮಾತಾಡಿ ನಿಭಾಯಿಸ್ ಪರೋಶ್ರಲ್ಲಿ ಲೇಟ್ ಆಯ್ತು ಹೋಗ್ಬೇಕು ಯಾಕೆ ಹೇಳಿದೆ ಅಮ್ಮನತ್ರ ಕೇಳಿಸ್ಕೊಳ್ಳಿ ನಾನೇನು ಸಂತ ನೋಡಕ್ ಹೋಗ್ತಾ ಇದೀನಿ ಅಂತ ಹೇಳಿಲ್ಲ ಸ್ವಲ್ಪ ಹೊತ್ ಹಾಗೆ ಅಲ್ಲಿ ಸುತ್ಕೊಂಡ್ ಬರ್ತೀನಿ ಅಂತ ಬಂದೆ ಏನೋ ಒಂದು ಒಟ್ನಲ್ಲಿ ನಾವು ಹೋಗ್ತಿರೋ ವಿಷಯ ಅವ್ರ ಯಾರಿಗೂ ಗೊತ್ತಾಗ್ಬಾರ್ದು ಅದ್ ಗೊತ್ತಾಗ್ದೇ ಇರತ್ತಾ ಇಲ್ಲಿರೋದೇ ನಾವು ಒಟ್ಟು ಆರ್ ಜನ ಬೇಗ ಇನ್ನೊಬ್ಬ ಗೊತ್ತಾಗ್ದೇ ಅವ್ರು ಹೊರಟು ಹೋಗಿ ತುಂಬಾ ಹೊತ್ತಾಯ್ತು ಆಮೇಲೆ ಅವ್ರು ಯಾವ ಕಡೆ ಹೋದ್ರಂತ ಗೊತ್ತಾಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಶತ್ರು ಹತ್ರ ಹೋಗಿ ಈ ವಿಷಯ ಆಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ಯಾಹ ಪರಿಸ್ಥಿತಿ ಗೊತ್ತಿಲ್ಲದೆ ನೀನ್ ಬೇರೆ ಗೋಳ್ ಹೋಯ್ಕೊಬೇಡ ಕಣಯ್ಯ ಇವ್ರು ಎಲ್ಲಿಗಾದ್ರು ಹೋದ್ರೆ ಏನಾದ್ರೂ ಮಾಡ್ಕೊಂಡ್ ಬರ್ತಾರೆ ಆಮೇಲೆ ಕೇಳ್ಕೊಂಡ್ ಬರೋರು ಅಷ್ಟು ಜನ ನಮ್ಮನ್ನ ಕಟ್ಟಕ್ ಹೊಡಿತಾರೆ ಆದ್ರೆ ಶಕ್ತಿಗೆ ನಾನು ಸತ್ಯವಾಗಿರ್ಬೇಕು ಅಂತ ತೀರ್ಮಾನ ಯೋ ಮುತ್ತಣ್ಣ ನೀನ್ ನನ್ನ ತಪ್ಪ ತಿಳ್ಕೊಂಡಿದ್ಯಾ ನಾನೇನು ಶಕ್ತಿ ಏನೇ ಮಾಡಿದ್ರು ಅದನ್ನ ಹಂಗೆ ತಗೊಂಡ್ ಹೋಗಿ ಮಂತ್ರ ಹತ್ರ ಹೇಳ್ತೀನಿ ಅನ್ಕೊಂಡ ಇಲ್ಲೇನ್ ನಡೆಯುತ್ತೆ ಅಂತ ಅಷ್ಟೇ ಯಾವಾಗಾದ್ರೂ ಅವರಾಗೆ ಹುಡ್ಕೊಂಡ್ ಬಂದು ಸಾವಿನ ಭಯ ತೋರಿಸಿ ಕುತ್ಕೆ ಮೇಲೆ ಕತ್ತಿ ಇಟ್ಟಾಗ ಹೇಳೋಕೆ ಏನಾದ್ರೂ ಮ್ಯಾಟರ್ ಬೇಕಲ್ವಾ ಅದಕ್ಕೆ ಹೇಳ್ತಿದ್ದೀನಿ ಕಣಯ್ಯ ನಾನು ನಮಸ್ಕಾರ ಏನ್ ಶಕ್ತಿ ಖರೀದೇನೆ ಚಿಕ್ಕ ಆ ನಾಗ್ಮಣಿ ಇಟ್ಕೊಂಡಿರೋ ಇಚ್ಛಾದಾರಿ ದಾರಿ ನಮ್ ಜೊತೆನೇ ಇದೆ ಸೊಮ್ಗಳೇ ಆದ್ರೆ ಆ ಇಚ್ಛಾದಾರಿ ಆದ್ರೆ ಮಾನವ ರೂಪನ ನಮ್ ಹತ್ರ ಇದುವರೆಗೂ ತೋರಿಸಿದ್ದೇ ಇಲ್ಲ ಇದುವರೆಗೂ ಒಂದ್ಸಲ ಅದ್ ಬದ್ಲಾಗ್ಲೆ ಇಲ್ಲ ಇಚ್ಛಾಧಾರಿ ಅದು ರೂಪ ಬದಲಾಯಿಸ್ಕೊಳ್ಳೋದು ಬದಲಾಯಿಸ್ಕೊಳ್ಳದೆ ಇರೋದು ಅದು ತನ್ನ ಅಗತ್ಯಕ್ಕೆ ತಕ್ಕಂತೆ ಮಾಡ್ಕೊಳ್ಳುತ್ತೆ ಅದಕ್ಕ ಮನುಷ್ಯನ ರೂಪಕ್ಕೆ ಬರೋದಕ್ಕೆ ಯಾವ ಅಗತ್ಯನೂ ಇದ್ದಿರೋದಿಲ್ಲ ಇಲ್ಲ ಸಂತೆ ಅದು ಬಂದು ನಿನ್ ಮನಸ್ಸಲ್ಲಿ ಏನಿದೆಯೋ ಅದನ್ನ ಹಾಗೆ ಹೇಳೋ ಅದರಲ್ಲಿ ಯಾವ ತಪ್ಪು ಇಲ್ಲ ಆ ಇಚ್ಛಾದ ಮೇಲೆ ನನಗ್ ಸ್ವಲ್ಪ ಸಂದೇಹ ಇದೆ ಬೇರೆ ಯಾವುದೋ ಒಂದು ಇಚ್ಛಾಧಾರಿ ಬಂದು ನಮ್ಮನ್ನ ಯಾರಿಸಿದ್ಯಾ ಅಂತ ಅನ್ನಿಸ್ತಾ ಇದೆ ನಮ್ಗೆ ನಿನಗೊಂದು ಅಂತ ಒಂದು ಸಂದೇಹ ಬಂತು ಅಂದ್ರೆ ಅದನ್ನ ಪರೀಕ್ಷಿಸಿ ನೋಡೋದು ಒಳ್ಳೇದು ಈ ವಿಭೂತಿನ ಇಚ್ಛಾದಾರಿ ಮಲ್ಕೊಂಡಿರ್ಬೇಕಾದ್ರೆ ಅದರ ಮೇಲೆ ಹಾಕಿ ವಿಭೂತಿ ಅದರ ಮೇಲೆ ಬಿದ್ದು ಕೂಡಲೆ ಅದರ ಮನುಷ್ಯನ ರೂಪ ನಿಮಗೆ ಕಾಣಿಸುತ್ತೆ ಆದರೆ ಅದಕ್ಕೆ ತನ್ನ ರೂಪ ಬದಲಾಗಿರೋದು ಗೊತ್ತಾಗಲ್ಲ ಇದನ್ನು ಮಾಡಬೇಕಾದ್ರೆ ಬೇರೆ ಯಾರು ನೋಡಬಾರ್ದು ಹಾಗಾಗಿ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ಇದನ್ನು ಮಾಡಿ ತುಂಬಾ ಧನ್ಯವಾದಗಳು ಸಂತ್ರೆ ಓಂ ನಮಃ ಶಿವಾಯ 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 ಹ ಹ ಸತ್ತಮತ್ತೆ ಎಲ್ಲو ಕಾಣಿಸುತ್ತಿಲ್ವಲ್ಲಾ ಹ ಎಲ್ಲ ಹೋಗಿರ್ತಾರೆ ಇವರು ಹ ಯೋ ಮುತ್ತಣ್ಣ ಹ್ಮ ಏನಯ್ಯ ನಮ್ಮ ತಾನೇ ಮಾತಾಡ್ಕೊಂಡಿದ್ರು ಟಕ್ಕಂತ ಕಾಣೆ ಆಗೋದ್ರಲ್ಲ ಯೋ ಹಾ ನಾನ್ ಹೇಳೋದು ನೀನ್ ಎಲ್ಲಪ್ಪ ಕೇಳ್ತಿಯಾ ಆ ಡಾಕ್ಟರ್ ಇಂದೇ ಹೋಗೋದ್ ಬೇಡ ಅಂತ ಹೇಳಿದೆ ಹೋದೆ ಅವನ ತಡಿಯೋದ್ ಬೇಡ ಅಂದೆ ನೀನು ಹೋಗ್ತಾಡ್ದೆ ಈಗ ನೋಡು ಸುಮ್ನೆ ನಮ್ ಮೇಲೆ ಅವನಕ್ ಸಂದೇಹ ಬಂತಲ್ಲ ಅವನ್ ಸುಮ್ಮನೆ ಮೇಲೆ ಡೌಟ್ ಪಡ್ತಿದ್ದ ಈಗ ಡೌಟ್ ಬರೋ ಬರೋಹಾ ಬೇರೆ ಮಾಡಿದ್ಯಾ

ಇರು ಸಂತರು ರಾತ್ರಿ ವಿಭೂತಿನ ಇಚ್ಛಾದರ ಮೇಲೆ ಹಾಕೋಕ್ ಹೇಳಿದ್ರು ಆದ್ರೆ ಯಾವ ಟೈಮ್ ಅಂತ ಹೇಳಿಲ್ವಲ್ಲ ಗೊತ್ತಿಲ್ವೇ ನಿಮ್ಮಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂತ ಈ ಪುಸ್ತಕನೆಲ್ಲ ಓದಿ ಮಲ್ಗೋ ಅಷ್ಟ್ರಲ್ಲಿ ಹನ್ನೊಂದು ಗಂಟೆ ಆಗೋಗುತ್ತೆ ನಿಮ್ಮಪ್ಪ ಊರಿನ ಕಾಪಾಡೋ ಕಾವಲ್ದಾರ್ ನಂಗೆ ಸುತ್ತಾಡ್ಕೊಂಡು ಬಂದು ನೈಟ್ ಹನ್ನೆರಡು ಗಂಟೆಗೆ ಮಲ್ಕೋತಾರೆ ಆದ್ರೆ ಹನ್ನೆರಡು ಗಂಟೆ ಆಗೋತು ಅಂದ್ರೆ ಅದು ಬೇರೆ ದಿನ ಆಗೋಗುತ್ತಲ್ವಾ